ಸ್ವಾಗತ ನನ್ಬಾಕಿಷ್ಟ ಸುನ್ಗಾರ್. ಬೆಳಗಾವಿ ಸಮೀಪದ ಪಿರಣವಾಡಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ರಾಯಣ್ಣನ ಅಭಿಮಾನಿಗಳು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಬೆಳಗಾವಿಯ ಸುವರ್ಣಸೌಧದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೊರಟಿದ್ದ ರ್ಯಾಲಿಯನ್ನ ನಗರದ ಹೊರವಲಯದ ಬಿಎಸ್ ಯಡಿಯೂರಪ್ಪ ಮಾರ್ಗದಲ್ಲಿ ಪೊಲೀಸರು ತಡೆದರು. ಇದರಿಂದ ಕೆರಳಿದ ರಾಯಣ್ಣನ ಅಭಿಮಾನಿಗಳು ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಇದೇ 29ರಂದು ಸಚಿವ ಈಶ್ವರಪ್ಪನವರು ಬೆಳಗಾವಿಗೆ ಬರುತ್ತಿದ್ದು ಅದೇ ದಿನ ಉನ್ನತ ಮಟ್ಟದ ಸಭೆ ನಡೆಸಿ ಅಂತಿಮ ನಿರ್ಣಯ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ರು. ಸಂಗೊಳ್ಳಿ ಮೂರ್ತಿಗೋಸ್ಕರ ಬೇರೆ ಪ್ರದೇಶ ಬಂದಂತ ಜನರಿಗೆ ಮನವಿ ಮಾಡ್ಕೊಂಡಿವಿ. ನಾಳೆ 29ರಂದು ಈಶ್ವರಪ್ಪ ಬರ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರಮುಖನಾಗಿ ಚರ್ಚಿಸಿ ಒಂದು ಒಳ್ಳೆಯ ನಿರ್ಣಯ ತೋತಿ ಅವರು ಆಶ್ವಾಸಿಸಿಕೊಟ್ಟಿದ್ದೀವಿ. ಮತ್ತೊಂದು ಅವರು ಸುವರ್ಣಸೌಧ ಮುಂದೆ ರಾಯಣ್ಣ ಮೂರ್ತಿ ಮಾಡ್ಕೊಂಡು ಅದು ಸರ್ಕಾರ ಮಟ್ಟದಲ್ಲಿ ಪರಿಶೀಲಿಸಿ ನಿರ್ಣಯ ತೋತು ಆಶ್ವಾಸಿಸಿಕೊಟ್ಟಿದ್ದೀವಿ. ಈಗ ಮತ್ತೆ ನಮ್ಮ ಮುಖ್ಯಮಂತ್ರಿ ಮಾತಾಡ್ತೀನಿ ಮತ್ತು ಸಂಬಂಧಪಟ್ಟ ಎಲ್ಲ ಜೊತೆ ಮಾತಾಡ್ಕೊಂಡು ಒಳ್ಳೆ ನಿರ್ಣಯ ತೋತು. ಹೌದು ನೋಡ್ರಿ, ಸತೀಶ್ ಜಾರಕಿಹೊಳಿ ಅಲ್ಲ, ಇಡೀ ಎಲ್ಲ ರಾಜಕೀಯ ಪ್ರಮುಖ ನಾಯಕರು. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷ ಕಾರ್ಯಾಧ್ಯಕ್ಷ ಅವ್ರ ಹೆಸರು ತಗೊಂಡು ನಾವು ಎಲ್ಲ ನಾಯಕರ ಜೊತೆ ಮಾತಾಡ್ಕೊಂಡು ಒಂದು ಒಳ್ಳೆ ನಿರ್ಣಯ ತಗೊಂಡು ಸಮಾಜಕ್ಕೆ ಒಳ್ಳೆ ಹಿತ ಒಂದು ನಿರ್ಣಯ ತೋತು ಅಂತ ಹೇಳಕ್ ಬರೋದಿಲ್ಲ ಅವರ. ಯಾಕೆ ಈ ಸಂಘಟನೆ ನಾವೆಲ್ಲ ಕೂಡಿ ಒಳ್ಳೆ ರೀತಿಯಿಂದ ಕುರು ಸಮಾಜ ಇರ್ಬೇಕು, ವಾಲ್ಮೀಕಿ ಬರ್ಬೋದು, ಎಲ್ಲ ಸಮಾಜ ಹಿಂದೂ ಸಮಾಜ ಒಂದಾಗಿ ಹೊಂಟಿದ್ವು. ಅದಕ್ಕೆ ಏನೋ ಅನಾಹುತ ಆಗದಂಗೆ ಮುಂದಿನ ದಿನದಲ್ಲಿ ನಿರ್ಣಯ ತಗೋತ ಹೇಳಿದಾರೆ. ಅದಕ್ಕೆ ಆ ಟೈಪ್ ಮಾಡ್ತಾರೆ. ನೀವು ಹೇಳೋದು.